ಮಾಯ ಅಕ್ಕಾಜಿನ ಹಾಳು ಮಾಡೋದಕ್ಕಿಂತ ಮುಂಚೆ ಅವಳ ಮನಸ್ಸಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೋಬೇಕು. ಬೇಡ ಮಾಯಕ್ಕ, ನಾನು ಬಂದರೆ ಸರಿ ಹೋಗಲ್ಲ. ನೆನ್ನೆ ಅಷ್ಟೇ ನಾನು ನಿಮ್ಮ ಜೊತೆ ಬಂದದ್ದೆ ತಾನೇ, ಇವತ್ತು ನೀವು ಒಬ್ಬರೇ ಹೋಗ್ಬಿಟ್ಟು ಬನ್ನಿ. ನೀನು ಬಂದಿದ್ದೆ ಅಂಜಲಿ ನಿಜ, ಆದರೆ ನೀನು ಅವ್ರನ್ನ ನೋಡ್ದ ಇಲ್ಲ ತಾನೇ? ಇವತ್ತು ಬಾ, ನಾನು ಪರಿಚಯ ಮಾಡಿಸ್ತೀನಿ. ಮಾಯಕ್ಕ ಪರಿಚಯ ಮಾಡಿಸೋದಕ್ಕೆ ಇದು ರೈಟ್ ಟೈಮಾ? ನೀವಿಬ್ರು ಪರ್ಸ್ನಲಾಗಿ ಮಾತಾಡಬೇಕು, ಅದ್ರ ಮಧ್ಯೆ ಬಂದು ನಾನು ನನ್ನ ಪರಿಚಯ ಮಾಡಿಸ್ಕೋಬೇಕಾ? ಅಲ್ಲ, ನೀವು ನನ್ನ ಪರಿಚಯ ಮಾಡಿದ್ರೆ ನೀವಿಬ್ರು ಮದುವೆ ಆಗಲ್ವಾ? ಒಂದಲ್ಲ ಒಂದು ಸಿಚುಯೇಷನ್ ಬಂದೇ ಬರುತ್ತೆ. ಇವತ್ತು ನೀವು ಹೊರಗಡೆ ಹೋಗ್ತಿದ್ದೀರಾ, ಅವ್ರು ಹೇಗಿದ್ರು ಮನೆಗೆ ಬರ್ತಾರಲ್ಲ, ನಾನು ಆವಾಗ ಪರಿಚಯ ಮಾಡ್ಕೊಳ್ತೀನಿ. ಇವತ್ತು ನಾನು ಬರಲ್ಲ ಮಾಯಕ್ಕ, ಪ್ಲೀಸ್ ನೀವು ಹೋಗ್ಬಿಟ್ಟು ಬನ್ನಿ. ಕೊಪ್ಪು ನಿನಗೆ, ಜೊತೆಲಿ ಬಾ ಅಂದ ಒಂದಷ್ಟುದ್ದ ಡೈಲಾಗ್ ಹೊಡಿತೀಯಾ. ಅಂಜಲಿ, ನೀನು ಅಟ್ಲೀಸ್ಟ್ ಅವ್ರನ್ನ ನೋಡು ಇಲ್ಲ ಅಲ್ವಾ? ಈಗೇನು, ನಾನು ಅವ್ರನ್ನ ನೋಡಬೇಕು ತಾನೆ. ಒಂದು ಕೆಲಸ ಮಾಡಿ, ನೀವು ಹೇಗಿದ್ರು ಮೀಟ್ ಮಾಡ್ತಿದ್ದೀರಾ, ಇಬ್ರು ಜೊತೆನಲ್ಲಿ ಒಂದು ಸೆಲ್ಫಿ ತೆಗೆದು ನನಗೆ ಕಳಿಸಿ, ಓಕೆನಾ? ಹಾಗಲ್ಲ ಅಂಜಲಿ, ಬರೀ ನೋಡೋದು ಅಂತಲ್ಲ, ಹಾಗಿದ್ದರೆ ನಾನು ಕರಿತಿದ್ನಾ? ಇಲ್ಲ ತಾನೆ, ನೀನು ಜಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ ಮಾತ್ರ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾಗಲ್ವಾ? ನನ್ನ ಲೈಫಲ್ಲಿ ಏನೇ ಇಂಪಾರ್ಟೆಂಟ್ ಇದ್ದರೂ ಎಲ್ಲದರಲ್ಲೂ ನೀನು ಇದೆಯಾ. ಹಾಗೆ ನೋಡಿದ್ರೆ ಎಲ್ಲರಿಗಿಂತ ಮೊದಲು ನಾನು ಮದುವೆ ಆಗೋ ಹುಡುಗನ ನೀನು ನೋಡಬೇಕಾಗಿತ್ತು, ಅದಂತೂ ಆಗಲಿಲ್ಲ. ಅಟ್ಲೀಸ್ಟ್ ಇವತ್ತು ಬಂದು ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಮಾಯಾ, ಯಾಕೆ ಒತ್ತಾಯ ಮಾಡ್ತೀಯಾ? ನೀನೇ ಸೆಕೆಂಡ್ ಟೈಮ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇದೆಯಾ? ಮತ್ತೆ ಅವಳಿಗೆ ಫೋರ್ಸ್ ಮಾಡಬೇಡ, ನೀನು ಒಬ್ಳೆ ಹೋಗ್ಬಾ. ಅವಳಲ್ಲಿ ಬಂದರೂ ಏನು ಮಾಡ್ತಾಳೆ ಹೇಳು ಅಲ್ವಾ? ಅದಕ್ಕೆ ನನಗೂ ಹೇಳಿ ಹೇಳಿ ಸಾಕಾಯ್ತು. ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ. ಮತ್ತೆ ಮತ್ತೆ ಅದೇ ವಿಷಯ ಹೇಳಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಆ ಮಾಯನೇ ನಿನ್ನ ಹೆಂಡತಿ ಆಗೋದು. ಈ ವಿಷಯದ ಬಗ್ಗೆ ನನಗೆ ಇನ್ನೇನು ಮಾತಾಡಕ್ಕೆ ಇಷ್ಟ ಇಲ್ಲ. ಆದ್ರೆ ಅಮ್ಮ, ಅದು ಹೇಗಾಗತ್ತಮ್ಮ? ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನಾನಾದರೂ ಏನು ಮಾಡಲಿ, ನನ್ನ ಪರಿಸ್ಥಿತಿ ಆಗಿದೆ. ಇದೆಲ್ಲ ಹೇಳೋ ಅಧಿಕಾರ ನನಗೇನಿದೆ ಅಂತ ನೀನು ಅನ್ಕೊಂಡಿದ್ಯಲ್ಲ. ನಾನೇ ನಿನ್ನ ತಾಯಿಯ ಅಥವಾ ಸಂಬಂಧಿನ? ನನ್ನ ಮದುವೆ ಬಗ್ಗೆ ಇಷ್ಟೆಲ್ಲ ಅಧಿಕಾರ ಯಾಕೆ ಚಲಾಯಿಸ್ತಿದ್ದಾಳೆ ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ಲ. ನಿನ್ನ ಸ್ವಂತ ತಾಯಿ ಈ ರೀತಿ ಹಠ ಮಾಡಿದರೆ ನೀನು ಹೀಗೆ ಹೇಳ್ತಿದ್ಯಾ? ಇಲ್ಲಮ್ಮ, ನೀನು ಹೇಳ್ತಾ ಇರೋದು ಸರಿ ಬರ್ತಾ ಇಲ್ಲ. ನನಗೆ ಇಷ್ಟ ಬಂದಿರೋ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಾ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಿ? ನಾನೆಲ್ಲಿ ಹಾಗೆ ಹೇಳಿದೆ? ಮತ್ತೇನು ಹೇಳಿ ಕೇಳಿ, ಯಾವತ್ತಿದ್ರೂ ನಾನು ಮಲ್ತಾಯಿ ತಾನೆ. ಮಲ್ತಾಯಿ ಅಂದರೆ ಜಗತ್ತಲ್ಲಿ ಏನು ಅರ್ಥ ಹೇಳು? ಅಮ್ಮ, ನಾನು ಯಾವತ್ತಾದರೂ ನಿಮ್ಮನ್ನ ಹಾಗೆ ಟ್ರೀಟ್ ಮಾಡಿದ್ದೀನ, ಮಲ್ತಾಯಿ ಥರ ನೋಡಿದ್ದೀನ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಹೋಗಲಿ ಬಿಡಿ, ನಿಮ್ಗೆ ಹಾಗೆ ಅನಿಸಿದೆ ಅಂದರೆ ತಪ್ಪು ನಂದೇ ಇರ್ಬೋದು. ಸರಿ, ಇವಾಗೇನು ನೀವು ಹೇಳ್ದಾಗ ಮಾಡ್ಬೇಕು ತಾನೆ. ನೀನು ಯಾಕೆ ಅವಳನ್ನ ಬೇಡ ಅಂತ ಹೇಳ್ತಿದ್ಯಾ ಅಂತ ಗೊತ್ತು. ಅವತ್ತು ಅವ್ರು ನನ್ನನ್ನು ನೋಡಕ್ಕೆ ಬಂದಾಗಲೂ ನೀನು ಅಂಜಲಿನ ಹೊರಗಡೆ ಬರೋದಕ್ಕೂ ಬಿಡಲಿಲ್ಲ, ಅದು ಯಾಕೆ ಅಂತ ಗೊತ್ತು. ಹಾಗಲ್ಲ ಮಾಯಾ, ಅಂಜಲಿ ಅಂತ ಅಲ್ಲ,
ನೀನ್ ಎಲ್ಲೇ ನೋಡು, ಮದ್ವೆ ಆಗೋರಿಬ್ರು ಮೀಟ್ ಮಾಡ್ಬೇಕಾದ್ರೆ ಇನ್ಯಾರು ಯೂಶಲಿ ಅವ್ರ ಜೊತೆಗೆ ಹೋಗೋದಿಲ್ಲ. ಇದನ್ನ ನಿನಗೆ ಹೊಸದಾಗಿ ಹೇಳ್ಕೊಡ್ಬೇಕಾ? ಅವ್ರಂಥವ್ರಲ್ಲ ಅಕ್ಕ, ನನ್ನ ಜೊತೆನೆ ಫೇಸ್ ಟು ಫೇಸ್ ಮಾತಾಡಲ್ಲ, ಅಷ್ಟೊಂದು ಸಂಕೋಚ ಅವ್ರಿಗೆ. ಅಂಥದ್ರಲ್ಲಿ ಅಂಜಲಿ ಬಂದರೆ ಏನಾಗುತ್ತೆ? ಅವ್ರು ತುಂಬಾ ಡೀಸೆಂಟ್ ಮನುಷ್ಯ, ಅವ್ರನ್ನ ಈ ಥರ ಟ್ರೀಟ್ ಮಾಡೋದು ಸರಿಯಿಲ್ಲ. ಮಾಯಾ, ರಾಜು ಅವರು ಒಳ್ಳೆಯವರೇ, ಅವ್ರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊ ಪ್ಲೀಸ್, ಎಲ್ಲ ಕಡೆನೂ ಹೀಗೇನೆ. ಇದನ್ನು ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಹೇಳು? ಹೌದು, ನೀನು ಅರ್ಥ ಮಾಡಿಸ್ಬೇಕು. ರಾಜು ಆ ಥರ ಅಲ್ಲ ಅಂದಮೇಲೆ ಇನ್ನು ಅಂಜಲಿ ಆ ಥರನಾ? ಅವಳು ನನ್ನ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ, ಎಂತೆಂಥ ಸಿಚುಯೇಷನಲ್ಲೆಲ್ಲ ಅವಳು ನನ್ನ ಜೊತೆನೇ ಇದ್ದಾಳೆ. ಇನ್ನು ಅವಳಿಂದ ಈ ಮದುವೆ ನಿಲ್ಲುತ್ತಾ? ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಹೊರಡ್ತಾ ಇದ್ದೀನಿ, ನನ್ನ ಜೊತೆ ಅಂಜಲಿನೂ ಬರ್ತಿದ್ದಾಳೆ. ಯಾರು? ಅದೇ, ಅವತ್ತು ನನ್ನ ಜೊತೆ ನನ್ನ ಕಸಿನ್ ಬಂದಿದ್ದಾಳೆ ಅಂತ ಹೇಳಿದ್ನಲ್ಲ, ನಿಮ್ಮನ್ನ ಮೀಟ್ ಮಾಡೋಕ್ಕಾಗಲಿಲ್ಲ, ಅವಳು. ಇವತ್ತು ಕರ್ಕೊಂಡು ಬರ್ತಾ ಇದ್ದೀನಿ. ನಾನು ಅಲ್ಲಿ ಬಂದಮೇಲೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಓಕೆನಾ? ಓಕೆ, ಬಾಯ್.
ನಿಮ್ ಟೆನ್ಷನ್ ನಂಗೆ ಅರ್ಥ ಆಗತ್ತೆ ಅಕ್ಕ, ನಿಮ್ ಭಯನೂ ನಂಗೆ ಅರ್ಥ ಆಗತ್ತೆ. ಆದ್ರೆ ನಾನು ಮಾತು ನಂಬಿ, ನೀವು ಅಂಜಲಿನ ಮಾಯನ್ ಜೊತೆ ಕಳ್ಸ್ಕೊಡಕ್ ಒಪ್ಕೊಂಡ್ರಲ್ಲ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಸಾರಿ ಸನ್ನಿಧಿ, ನಾನೇನು ಅಂದ್ಕೊಂಡೆ ಅಂದ್ರೆ. ಅಕ್ಕ ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ನಿಮ್ಮ ಚಿಂತೆ ನನಗೆ ಅರ್ಥ ಆಗತ್ತೆ. ಮಾಯನ್ ಲೈಫಲ್ಲಿ ಏನೇನೋ ಆಗಿತ್ತು, ತುಂಬ ನೋವು ಅನುಭವಿಸಿದ್ಲು. ನನಗೆ ಒಂದೊಂದ್ಸಲ ಯೋಚನೆ ಆಗತ್ತೆ, ಅಂಥದ್ರಲ್ಲಿ ನೀವು ಯೋಚನೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ. ನೆನ್ನೆ ನೀವು ಅಂಜಲಿಗೆ ಹೋಗ್ಬೇಡ ಅಂತ ಹೇಳಿದ್ರಲ್ಲ, ಆಗ ನನಗೂ ಆಶ್ಚರ್ಯ ಆಯಿತು. ಆಮೇಲೆ ನಾನು ನಿಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿದೆ. ಪರಿಸ್ಥಿತಿ ಈಗ ಬದಲಾಗಿದೆ ಅಕ್ಕ, ಮುಂಚಿನ ಥರ ಇಲ್ಲ. ಅಂಜಲಿನೂ ಬೇರೆ ಚಿಂತೆಯಲ್ಲಿದ್ದಾಳೆ. ಮಾಯಾ ಮತ್ತು ರಾಜು ಇಬ್ಬರೂ ಇಷ್ಟಪಟ್ಟಿದ್ದಾರೆ. ಇಷ್ಟ ಇದೆ ಅಂದಮೇಲೆ ನಂಬಿಕೆಗೊಂದು ಅರ್ಥ ಇರಬೇಕಲ್ವಾ? ಜಗತ್ತಿನ ಅಷ್ಟು ಹಾಳಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀವೇನು ಚಿಂತೆ ಮಾಡಿಬಿಡಿ ಅಕ್ಕ, ಈ ಸಲ ಏನೂ ಆಗಲ್ಲ. ಏನಾದರೂ ಆಗತ್ತೆ ಅನ್ನೋ ರೀಸನು ನನಗೆ ಕಾಣ್ತಿಲ್ಲ. ಅಂಜಲಿ, ಅಂಜಲಿ ಬೇಗ ಬಾ. ಬಂದೆ ಮಾಯಕ್ಕ, ಸಾರಿ ನಾನು ಆ್ಯಕ್ಚುಲಿ ಆಗಲೇ ರೆಡಿ ಇದ್ದೆ, ನೀವು ಕರೀಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಓ ಹೌದಾ, ನಾನು ಆಗಲೇ ಬಂದು ನೋಡ್ಕೊಂಡು ಹೋದೆ, ನೀನು ಇನ್ನೂ ರೆಡಿನೇ ಆಗಿರಲಿಲ್ಲ. ಸರಿ ಹೋಗಲಿ ಬಿಡು, ಬಾ ನಾನು ಬೇಗ ಕ್ಯಾಬ್ ಬುಕ್ ಮಾಡ್ತೀನಿ. ಮಾಯಕ್ಕ ಒಂದು ನಿಮಿಷ, ನನ್ನ ಫೋನ್ ಚಾರ್ಜ್ಗಿಟ್ಟಿದೆ, ಹೋಗಿ ತೊಗೊಂಡ್ಬರ್ತೀನಿ. ದೀಪ್ತಿ, ನಾನು ಮಾಯಕ ಜೊತೆ ಹೊರಗಡೆ ಹೋಗ್ತಿದ್ದೀನಿ, ನಾನು ನಿಂಗೆ ಬಂದ್ಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ನೀನು ಇವಾಗ ಯಾರ ಜೊತೆ ಎಲ್ಲಿಗೂ ಹೋಗ್ಬೇಡ, ತಕ್ಷಣ ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು ನೀನು. ಏನು ವಿಷಯ ಅಂತ ಹೇಳು ದೀಪ್ತಿ, ನಂದೊಂದು ಬ್ಯಾಡ್ ಹ್ಯಾಬಿಟು, ಪ್ರತಿ ಸಲ ಹೀಗೆ ಹೇಳ್ತೀಯ. ಈ ಸಲ ಒಂದು ನನ್ನ ಹತ್ರ ಗ್ಯಾರಂಟಿ ಬಯಸ್ಕೊಳ್ತೀಯ, ನಾನು ಬರ್ತಿಲ್ಲ. ನಾನು ಮಾಯಕ ಜೊತೆ ಹೊರಗಡೆ ಹೋಗ್ತಿದ್ದೀನಿ, ನಾನು ಆಲ್ರೆಡಿ ರೆಡಿನೂ ಆಗಿದ್ದೀನಿ, ಕ್ಯಾಬ್ ಬೇರೆ ಬುಕ್ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕ್ಯಾಬ್ ಬರುತ್ತೆ. ಹಾಗಿದ್ರೆ ಇನ್ನೂ ಒಳ್ಳೇದಾಯ್ತು, ಹೇಗಿದ್ರೂ ರೆಡಿ ಆಗಿದೆಯಲ್ಲ, ಹಾಗೆ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ಬಿಡು. ನೋಡು, ಇದು ತುಂಬ ಇಂಪಾರ್ಟೆಂಟ್ ನಿಂಗೆ, ನನ್ನ ನಂಬು ನೀನು. ದೀಪ್ತಿ, ನೀನೇನೋ ವಿಷಯ ಇದೆ ಅಂತ ಹೇಳ್ತಿದ್ಯಾ, ಆದರೆ ಏನು ಅನ್ನೋದು ಹೇಳ್ತಿಲ್ಲ. ನನಗೆ ಕೇಳೋಕೆ ಟೈಮ್ ಇಲ್ಲ, ನಾನು ಇವಾಗ ಮಾಯಕ ಜೊತೆ ಹೊರಗಡೆ ಹೋಗ್ತಿದ್ದೀನಿ, ನಾನು ನನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಓಕೆನಾ? ಬಾಯ್. ಅಂಜಲಿ, ಫೋನ್ ಕಟ್ ಮಾಡಬೇಡ್ದೆ. ನೋಡು, ನೀನು ತಾಳಿ ಕಟ್ಟಿರೋನ ಹುಡುಕ್ಬೇಕೋ ಬೇಡವೋ, ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನೇ ಇದೆ ನಿಮಗೆ? ಅಥವಾ ಬೇರೆ ಯಾರನ್ನಾದ್ರೂ ನೋಡೋಕೆ ಹೋಗ್ತಾ ಇದೆಯಾ? ದೀಪ್ತಿ, ಏನು ಹೇಳ್ತಿದ್ಯಾ ನೀನು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತೆ ನಾನು ಹೇಳಿರೋ ಜಗಕ್ಕೆ ಸುಮ್ಮನೆ ಬಾ, ಮಾಯಕನಿಗೆ ಇನ್ನೊಂದು ದಿನ ಬರ್ತೀನಿ ಅಂತ ಹೇಳು, ಅವ್ರು ಅರ್ಥ ಮಾಡ್ಕೊಳ್ತಾರೆ. ದೀಪ್ತಿ, ಏನು ವಿಷಯ ಅಂತ ಹೇಳು, ನಿನ್ನ ಶೌರ್ಯನ ಮತ್ತೆ ನೋಡ್ದ? ಅವ್ರು ಅಲ್ಲಿದ್ದಾರ? ಎಲ್ಲ ಫೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾ ನಿಂಗೆ? ಅಥವಾ ಅಲ್ಲಿಂದ ಹೊರಟು ಬರ್ತೀಯಾ? ಶೌರ್ಯನ ಹೇಗೆ ಹುಡುಕ್ಬೇಕು ಅಂತ ನನಗೆ ಗೊತ್ತಾಗಿದೆ, ನೀನು ಬೇಗ ಹೊರಟ್ಬಿಡ್ ಬಾ. ಸನ್ನಿಧಿ, ಇವತ್ತು ಪ್ರಮೀಳಾರವರು ಕಾಲ್ ಮಾಡಿದರು. ಹುಡುಗ ಹುಡುಗಿ ಜಾತಕ ತಗೊಂಡು ಪುರೋಹಿತರ ಹತ್ರ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ. ನನಗನ್ಸುತ್ತೆ ಆದಷ್ಟು ಬೇಗ ಮದುವೆ ಆಗ್ಬಿಡುತ್ತೆ. ಮಾವ, ಆಗಲೇ ಮದುವೆ ಮುಹೂರ್ತ ನೋಡ್ತಿದ್ದಾರ? ಓ, ಅಷ್ಟೊಂದು ಆಶ್ಚರ್ಯ ಪಡೋವಂಥದ್ದು ಏನಿದೆ ಸನ್ನಿಧಿ? ಅವತ್ತು ಹುಡುಗಿ ನೋಡಕ್ಕೆ ಬಂದಿದ್ರಲ್ಲ, ಅವತ್ತೇ ಹೇಳ್ಬಿಟ್ರಲ್ಲ ಜಾತಕ ತೋರಿಸ್ತೀವಿ ಅಂತ. ಅಂದರೆ ಹುಡುಗಿ ಇಷ್ಟ ಆಗಿದ್ದಾಳೆ, ಇನ್ನೇ ಆಗ್ತಾಡ? ಮಾವ, ಅದಲ್ಲ, ಮದುವೆ ಮಾಡಲಿ, ಅದರಲ್ಲೇನೋ ತೊಂದರೆ ಇಲ್ಲ. ಮದುವೆ ಮುಂಚೆ ನಿಶ್ಚಿತಾರ್ಥ ಅಂತ ಮಾಡ್ಬೇಕಲ್ವಾ? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾರೆ? ಅವರಿಗೆ ಮಗನ ಮದುವೆ ಬೇಗ ಆಗಲಿ ಅಂತ ಇರಬಹುದು. ಅವತ್ತು ಹೇಳಿದ್ರಲ್ಲಮ್ಮ, ಮದುವೆಗೆ ಅವನು ಒಪ್ಕೊಂಡ ತಕ್ಷಣ ಹುಡುಗಿನ ಹುಡುಕಕ್ಕೆ ಶುರು ಮಾಡಿಬಿಟ್ವಿ ಅಂತ. ನಮ್ಮನೇಲಿರೋ ಸಮಸ್ಯೆನೇ ಅವ್ರ ಮನೇಲೂ ಇರ್ಬೋದಲ್ವಾ? ಅವತ್ತು ಅಂಜಲಿ ಮದುವೆಗೆ ಓಕೆ ಅಂದವಳು, ಆಮೇಲೆ ಪ್ಲೇಟ್ ತಿರುಗಿಸ್ಲಿಲ್ವಾ, ಮದುವೆನೇ ಬೇಡ ಬಿಡಿ ಅಂತ. ಜೊತೆಗೆ ನಿಮ್ಮೆಲ್ಲರೂ ಸಪೋರ್ಟು ಅವಳಿಗೇನೆ. ನಾನು ಹೀಗಂದೆ ಅಂತ ನೀನು ಬೇಜಾರು ಮಾಡ್ಕೋಬೇಡಮ್ಮ.
ಮಕ್ಕಳು ಒಪ್ಕೊಂಡವರು ಇದ್ದಕ್ಕಿದ್ದಾಗೆ ಹಿಂದೆ ಸರಿದು ಬಿಡ್ತಾರಲ್ಲ ಅನ್ನೋ ಭಯ ಹಿರಿಯರಿಗೆ, ಅದು ಅವ್ರಿಗೂ ಇರುತ್ತಲ್ವಾ. ನಾನು ಪ್ರಮೀಳಾರವ್ರನ್ನ ಕೇಳಿದೆ ಎಂಗೇಜ್ಮೆಂಟ್ ಮಾಡಬೇಕಲ್ವಾ ಅಂತ. ಅಯ್ಯೋ, ನಿಶ್ಚಿತಾರ್ಥಕ್ಕೆಲ್ಲ ಟೈಮ್ ವೇಸ್ಟ್ ಯಾಕೆ ಮಾಡಬೇಕು ಅಂತ ಅಂದರು. ಡೈರೆಕ್ಟಾಗಿ ಮದುವೆನೇ ಅರೇಂಜ್ ಮಾಡ್ಕೊಳ್ಳೋಣ ಅಂದರು. ಒಂದು ಎಂಗೇಜ್ಮೆಂಟ್ ಮಾಡೋದ್ರಿಂದ ಏನು ಮಹ ಆಗುತ್ತೆ, ಕೊನೆಗೆ ಮಾಡೋದು ಮದುವೆನೇ ಅಲ್ವಾ, ಅದಕ್ಕೆ ಒಂದೇ ಸರಿ ಮದುವೆನೇ ಮಾಡಿಬಿಡೋಣ, ಏನು ತೊಂದರೆ ಅಂದರು. ಅದೇ ಇದು ಹೌದಲ್ವಾ, ಇದು ಸರಿ ಅನ್ನಿಸ್ತು. ನಾನು ಹ್ಞೂ ಅಂತ ಅಂದ್ಬಿಟ್ಟೆ. ಶುಭಸ್ಯ ಶೀಘ್ರಂ ಅಂತ ಒಂದು ಗಾದೆನೇ ಇದೆ ಅಲ್ವೇನಮ್ಮ, ಎಲ್ಲ ಒಳ್ಳೇದಾದ್ರೆ ಆಯಿತು. ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ ನೀನು, ಯಾಕೆ ನಿನಗಿದು ಸರಿ ಅನ್ನಿಸ್ತಿಲ್ಲ? ಸರಿ ಅಂತ ಅಲ್ಲ ಮಾಮ, ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೋ ಇದೆಲ್ಲ ತುಂಬ ಬೇಗ ಬೇಗ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ನಂಗೆ ಅರ್ಥ ಆಗುತ್ತೆ, ಆದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮದುವೆ ಒಂದು ತಿಂಗಳಲ್ಲಿ ನಡೆದ್ರೇನು ಅಥವಾ ಒಂದು ವರ್ಷ ಕಳೆದು ನಡೆದ್ರೇನು, ಅದೇ ಹುಡುಗನ್ನೇ ಮದುವೆ ಆಗೋದಾದರೆ ಆದಷ್ಟು ಬೇಗ ಆಗಲಿ ಬಿಡು. ಅಂಜಲಿ ಬೇಗ ಬಾ, ಕ್ಯಾಬ್ ಬಂದಿದೆ. ಮಾಯಕ್ಕ ಸಾರಿ, ನಾನು ನಿಮ್ಮ ಜೊತೆ ಬರೋದಕ್ಕಾಗಲ್ಲ, ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ. ನೀವು ಕ್ಯಾಬ್ ಬುಕ್ ಮಾಡಿದ್ದೀರಲ್ಲ, ಆ OTP ನಂಬರ್ನ ನನಗೆ ಕೊಡಿ, ನಾನು ಆ ಕ್ಯಾಬಲ್ಲಿ ಹೋಗ್ತೀನಿ, ನೀವು ಬೇರೆ ಕ್ಯಾಬಲ್ಲಿ ಹೋಗಿ. ಅಂಜಲಿ ಅಟ್ಲೀಸ್ಟ್ ಏನಾಯಿತು ಅಂತ ಹೇಳು, ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಇದೆಯಾ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಹಾಗಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ, ರಾಜಕ್ಕೆ ಬೇಕಾದ್ರೆ ಈವ್ನಿಂಗ್ ಮೀಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಅಯ್ಯೋ ಮಾಯಕ್ಕ, ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಅಷ್ಟೇ. ನಿನಗೆ ತಾಳಿ ಕಟ್ಟಿರೋನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆಯಾ, ಅದಕ್ಕೆ ಹೋಗ್ತಾ ಇದೆಯಾ? ಹ್ಞೂ ಮಾಯಕ್ಕ, ಅಲ್ಲಿ ಹೋದ್ಮೇಲೆ ಏನು ಎಕ್ಸಾಕ್ಟ್ ವಿಷಯ ಅನ್ನೋದು ಗೊತ್ತಾಗುತ್ತೆ. ಸರಿ, ಹಾಗಿದ್ರೆ ನೀನು ಹೊರಡು, ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡು, ನಾನು ಇಮಿಡಿಯೇಟಾಗಿ ಬರ್ತೀನಿ, ಓಕೆನಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗು. ಥ್ಯಾಂಕ್ ಯು ಮಾಯಕ್ಕ, ನಾನು ಹೊರಡ್ತೀನಿ. ಹಾಂ, ರಾಜುಗೆ ಇನ್ನೊಂದ್ಸಲ ಮೀಟ್ ಮಾಡ್ತೀನಿ ಅಂತ ಹೇಳಬೇಡಿ. ಹ್ಞೂ, ಓಕೆ, ಬಾಯ್. ನಾನು ಬೇರೆಯವ್ರಿಗೆ ಎಷ್ಟೇ ಸಮಾಧಾನ ಮಾಡಲಿ, ನಾನು ಧೈರ್ಯವಾಗಿರೋ ಥರ ನಾಟಕ ಆಡಲಿ, ನನ್ನ ಮನಸ್ಸಿಂದ ಭಯ ಅಂತೂ ಹೋಗ್ತಿಲ್ಲ. ನನಗೆ ಕಣ್ಣಿಗೆ ಕಾಣಿಸ್ತಿರೋದು ಯಾವುದು ನಿಜ ಅಲ್ಲ ಅಂತ ಅನ್ನಿಸ್ತಿದೆ. ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಕೃಷ್ಣ. ಪ್ಲೀಸ್ ಕೃಷ್ಣ, ಮಾಯನ ಮದುವೆಲಿ ಏನೂ ತೊಂದರೆ ಆಗಬಾರ್ದು, ಎಲ್ಲ ಚೆನ್ನಾಗಾಗಬೇಕು. ಅಂಜಲಿಗೆ ಅವಳ ಗಂಡ ಬೇಗ ಸಿಗೋ ಹಾಗೆ ಮಾಡು. ನಮ್ಮ ಮನಸ್ಸಿಂದ ಭಯ ಹೋಗಬೇಕು. ನಾವು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ. ಪ್ಲೀಸ್ ಕೃಷ್ಣ, ಈ ಕಷ್ಟದಿಂದ ಮುಕ್ತಿ ಕೊಡು, ನಮಗೊಂದು ಸರಿಯಾದ ದಾರಿ ತೋರಿಸು. ಸಂದೇಶ್, ಇವಳೇ ಅಂಜಲಿ, ಅವಳೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ. ಏನು ಎಕ್ಸ್ಪ್ಲೈನ್ ಮಾಡಬೇಕು, ಯಾರು ಇವರು? ಹಾಯ್, ನನ್ನ ಹೆಸರು ಸಂದೇಶ್ ಅಂತ. ನನ್ನ ಫ್ರೆಂಡ್ ಕಣೆ, ನಿನ್ನ ಸುಮ್ಮನೆ ಮುಖ ಹೇಗೆ ಕಾಣಿಸುತ್ತೆ ಅಂತ ಹೇಳ್ತಾ ಹೋದ್ರೆ ಸಾಕು, ಅವರೇ ಸ್ಕೆಚ್ ಮಾಡ್ತಾರೆ, ತುಂಬಾ ಎಕ್ಸ್ಪರ್ಟ್. ಸಮ್ಟೈಮ್ಸ್ ಪೊಲೀಸರು ಇವ್ರ ಹತ್ರನೇ ಬಂದು ವಾಂಟೆಡ್ ಲಿಸ್ಟಲ್ಲಿ ಇರೋರ ಫೋಟೋಸ್ನ ಸ್ಕೆಚ್ ಮಾಡಿಸ್ಕೊಂಡು ಹೋಗ್ತಾರೆ ಕಣೆ. ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂಜಲಿ, ನೀನೇನು ಸಂಕೋಚ ಪಡ್ಕೋಬೇಡ. ಶೌರ್ಯ ಫೀಚರ್ಸ್ ಎಲ್ಲ ಹೇಳ್ತಾ ಹೋಗು, ಅವರೇ ಸ್ಕೆಚ್ ಮಾಡ್ತಾರೆ. ಅದೇಗೆ ಸಾಧ್ಯ? ಎಲ್ಲ ಫೀಚರ್ಸ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಅದನ್ನು ಸ್ಕೆಚ್ ಮಾಡ್ಬೋದಾ? ಎಲ್ಲ ಹೇಗೆ ನೆನಪಿರುತ್ತೆ ಹೇಳು, ಅದೇನು ಫೋಟೋನ ಎಲ್ಲ ನೆನಪಿರೋದಕ್ಕೆ? ನೀವು ಏನೂ ಯೋಚನೆ ಮಾಡಬೇಡಿ, ಎಲ್ಲ ನೆನಪಿರುತ್ತೆ. ನೀವು ನನಗೆ ಡೀಟೇಲ್ಸ್ ಕೊಡ್ತಾ ಇರಿ, ನೀಟಾಗಿ ಪೇಂಟಿಂಗ್ ಮಾಡಿಕೊಡೋ ಜವಾಬ್ದಾರಿ ನಂದು, ಅದರಿಂದ ನಿಮ್ಗೆ ತುಂಬ ನೆನಪಾಗುತ್ತೆ.